ಫಸ್ಟೇ ಫಸ್ಟ್ ಶೋ ತುಂಬ ಭಯ ಆಗಿತ್ತು, ಇವಾಗ ಎಕ್ಸೈಟೆಡ್ ಆಗಿದ್ದೆ ಕೂಡ, ಯಾಕೆಂದರೆ ಫ್ಯಾನ್ಸ್ ಅಷ್ಟೇ ಅಲ್ಲ ನನ್ನ ಫ್ಯಾಮಿಲಿ ಕೂಡ ಇದ್ದಾರೆ. ಅವ್ರ ಜೊತೆ ಕುತ್ಕೊಂಡು ನೋಡೋದು ಏನೋ ಒಂಥರ, ಮೂವಿ ಮಾಡುವಾಗ ಏನೋ ಅನಿಸ್ತಿರಲಿಲ್ಲ, ಬಟ್ ಇವಾಗ ನಾನು ಅಟ್ ಏನು ರಿಸಲ್ಟ್ ಇದೆ ಅವಾಗ ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಯಾರು ಬಂದಿದ್ರು ಎಲ್ಲರೂ ಕೂಡ ಅವರಷ್ಟೇ ಅಲ್ಲ, ನಿಮ್ಮ ರಿಲೇಟಿವ್ಸ್ಗಾಗಲಿ ಫ್ರೆಂಡ್ಸ್ಗಾಗಲಿ ಮೂವಿ ನೋಡೋಕ್ಕೆ ಹೇಳಿ, ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ, ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಆದರೆ ಅವಳಿಗೆ ಇವಾಗ ಗೊತ್ತಾಗುತ್ತೆ ಇದೇ ಮೊದಲನೇ ಮೂವಿ ಅಲ್ವಾ, ಹಾಗಾಗಿ ಅವಳಿಗೆ ಸ್ವಲ್ಪ ಭಯ ಆಗಿದೆ. ಇನ್ನು ಮುಂದೆ ತುಂಬ ಚೆನ್ನಾಗಿ ಮಾಡ್ತಾಳೆ, ಆದರೆ ಜನಗಳು ಇಷ್ಟು ಎಲ್ಲ ಬಂದು ನೋಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಬೋಪಣ್ಣ ಚೆನ್ನಾಗಿ ಮಾಡಿದ್ದಾರೆ, ತಾಯಿ ಮಗ ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ಬೇರೆಯವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಾಮಿಡಿ ಆ್ಯಕ್ಟ್ರೆಸ್ಗಳು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸೆಂಟಿಮೆಂಟು, ಲಾಸ್ಟಿಗೆ ತುಂಬ ಸೆಂಟಿಮೆಂಟು, ಕಣ್ಣೀರೇ ಬಂತು. ತುಂಬ ಚೆನ್ನಾಗಿದೆ, ತಾಯಿ ಮಗನ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಹುಡುಗಿಗೇನು ಗೊತ್ತಿರಲ್ಲ, ಹುಡುಗಿದು ತಪ್ಪಿರಲ್ಲ, ಹುಡುಗಂದು ತಪ್ಪಿರಲ್ಲ. ಆ ಥರ ಸ್ಟೋರಿ ಒಂದು, ಈ ಥರ ಆಗಬಾರ್ದಂತ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಖುಷಿ ಆಗ್ತಾ ಇದೆ. ಒಟ್ಟು ನಮ್ಮ ಮೊಮ್ಮಗಳು ಚೆನ್ನಾಗಿ ಮಾಡಿದ್ದಾಳೆ, ಅಂದರೆ ಹೀರೋ ಹೀರೋಯಿನು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇದು ಫಸ್ಟ್ನೇ ಇದು, ನೆಕ್ಸ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ನಮಗೆ ನಂಬಿಕೆ ಇದೆ. ಇನ್ಮೇಲೆ ಮುಂದೆ ಬರ್ತಾಳೆ, ಮಾಡ್ತಾಳೆ ಅಂತ ನಾವು ತಿಳ್ಕೊಂಡಿದ್ದೀವಿ. ದೇವ್ರ ದಯಿಂದ ಚೆನ್ನಾಗಿ ಮಾಡಿ ಅವಳು ಮುಂದೆ ಬಂದರೆ ಅದೇ ಸಾಕು ನಮಗೆ. ನಾವು ನೋಡಿದಾಗ ಇಬ್ರಿಗೂ ನೋಡಿ, ನನ್ನ ಮೊಮ್ಮಗಳದ್ದು ಇಷ್ಟ ಆಯಿತು, ಹೀರೋಯಿನು ಇಷ್ಟ ಆಯಿತು. ಯಾವ ಸೀನ್ ಇಷ್ಟ ಆಯಿತು? ಲಾಸ್ಟ್ ಸೀನ್ ಅಂತಂದರೆ ಲಾಸ್ಟು ಅವಳು ಹೊರಗಡೆ ಬಂದು ಅವರು ಭೇಟಿ ಆಗೋದು, ಲವ್ ಮಾಡೋದು, ಅದೆಲ್ಲ ಇಷ್ಟ ಆಯಿತು. ಅದು ತುಂಬಾ ಇಷ್ಟ ಆಯಿತು. ಸ್ನೇಹಿತರೆ, ಮರ್ಯಾದೆ ಕ್ಷಮಿಸು ಆ ಮೂವಿ ಹೆಸರಲ್ಲೇ ಇರೋಂದೆ. ಸೊ ಏನು ಅಂತಂದರೆ, ಮರ್ಯಾದೆ ಕ್ಷಮಿಸು ಅಂತಂದಾಗ ಜೀವನದಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಈಗಿನ ಕಾಲದಲ್ಲಿ ಹುಡುಗರು ಯಾವುದ್ಯಾವುದೋ ಕೆಟ್ಟದಾರಿ ಹಿಡಿದು ಜೀವನನೇ ಬದಲಾಯಿಸ್ಕೊತಾರೆ. ಸೊ ಒಳ್ಳೆ ರೀತಿಯಲ್ಲಿ ಹೋಗಬೇಕಾಗಿರೋ ಜೀವನ ಮಾಡೋ ಸಣ್ಣ ತಪ್ಪುಗಳಿಂದ, ತಗೊಳ್ಳೋಂಥ ಸಣ್ಣ ನಿರ್ಧಾರಗಳಿಂದ ಅವ್ರ ಜೀವನದ ದಿಕ್ಕನ್ನೇ ಬದಲಿಸಿರುತ್ತೆ. ಸೊ ಅಂಥ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ ಇದು ಮರ್ಯಾದೆ ಕ್ಷಮಿಸು ಅಂತೇಳಿ. ನಮ್ಮ ಪ್ರಮೋದ್ ಬೋಪನ್ ಅವರು ಎಸ್ಪೆಷಲಿ, ಅವ್ರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲು. ಹೀರೋಯಿನ್ ಮೇಡಮು ಇಲ್ಲೇ ಇದ್ದಾರೆ ಜೊತೆಗೆ. ಸೊ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮುಖ್ಯವಾಗಿ ಫ್ರೆಂಡ್ಶಿಪ್ ಬೆಳೆಯನ್ನು ಏನು ಅಂತಲೂ ತುಂಬಿಸ್ಕೊಟ್ಟಿದ್ದಾರೆ. ಸೊ ಜೀವನದಲ್ಲಿ ಹುಡುಗಿರು ಬರ್ತಾರೆ ಹೋಗ್ತಾರೆ, ಫ್ರೆಂಡ್ಸ್ ಅನ್ಸೋ ಶಾಶ್ವತ, ಕಷ್ಟ ಆದರೂ ಸುಖ ಆದರೂ ಒಳ್ಳೆ ಫ್ರೆಂಡ್ಸ್ ಅನ್ನೋರು ಜೊತೆಗಿರ್ತಾರೆ. ಹಾಗೆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬ ಚೆನ್ನಾಗಿ ನೋಡಿಸ್ಕೊಟ್ಟಿದ್ದಾರೆ. ಕೊನೆ 20 ನಿಮಿಷ ಅಂತೂ ಚೇರಿಂದ ಕೂತ್ಕೊಂಡು ಎದ್ದೊಳಕ್ಕಾಗಿಲ್ಲ, ಪಿನ್ ಡ್ರಾಪ್ ಸೈಲೆಂಟ್ ಇತ್ತು. ಯಾಕಂದರೆ ಅಷ್ಟೊಂದು ಇನ್ವಾಲ್ವ್ ಆಗಿದ್ರು ಸ್ಟೋರಿಯಲ್ಲಿ. ಎಲ್ಲರೂ ನೋಡುವಂಥ ಸಿನಿಮಾ ಇದಾಗಿರುತ್ತೆ. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ಬರಬೇಕು. ಇಡೀ ಚಿತ್ರತಂಡಕ್ಕೆ, ನನ್ನ ಪರವಾಗಿ, ಹಾಗೆ ನನ್ನ ಪ್ರೀತಿಗಳೆಯ ಪ್ರಮೋದ ಬೋಪನ್ನ ಅವರಿಗೆ, ಹಾಗೆ ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ, ಮೂವಿ ಒಳ್ಳೆ ಸಕ್ಸಸ್ ಕಾಣಲಿ, ಖಂಡಿತವಾಗ್ಲೂ ಒಳ್ಳೆ ಸಕ್ಸಸ್ ಕಾಣುತ್ತೆ ಅಂತೇಳಿ ನಾನು ತುಂಬಾ ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲರೂ ನೋಡಿ ಆಶೀರ್ವದಿಸಿ. ನಾನು ಆ್ಯಕ್ಚುಲಿ ಮೇಘನ ಫ್ರೆಂಡು, ಮೂವಿ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬೇರೆ ಅವ್ರಿಗೆ. ಸೊ ಇದೇ ಥರ ಬನ್ನಿ, ಅವ್ರು ಎಂಕರೇಜ್ ಮಾಡಿ. ಸೊ ಆಲ್ ದಿ ಬೆಸ್ಟ್, ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಎಲ್ಲರೂ ಬಂದು ನೋಡಿ. ಆಲ್ ದಿ ಬೆಸ್ಟ್, ಕಂಗ್ರಾಟ್ಸ್.